ಓಂ ಶ್ರೀ ಸಾಯಿರಾಮ್ ವಿಷಯ ಕನ್ನಡ ಐದನೇ ತರಗತಿ ಪದ್ಯ ಮೂರು ವಚನಗಳು ಬಸವಣ್ಣ ಅಕ್ಕಮಹಾದೇವಿ ಅಂಬಿಗರ ಚೌಡಯ್ಯ ವಚನಗಳನ್ನು ಕೇಳಿದ್ರಿ ಈಗ ನಾಲ್ಕನೆಯದು ಆಯ್ದಕ್ಕಿ ಲಕ್ಕಮ್ಮ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಅವರು ಶಕ ಸುಮಾರು ಹನ್ನೆರಡನೇ ಶತಮಾನದ ವಚನಕಾರ್ತಿ ಹಾಗೂ ಕಾಯಕಯೋಗಿ ಬಸವಣ್ಣ ಅವರ ಸಮಕಾಲೀನರು ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದೋಸೋಹವನ್ನು ದಾಸೋಹವನ್ನು ನಡೆಸುತ್ತಿದ್ದರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಅವರು ಕ್ರಿಸ್ತಶಕ ಸುಮಾರು ಹನ್ನೆರಡನೇ ಶತಮಾನದವರು ಇವರು ಸಹ ವಚನಕಾರ್ತಿ ಹಾಗೂ ಇವರು ಕಾಯಕ ಕೆಲಸದಲ್ಲಿ ನಿರತರಾಗಿರೋರು ಅವರ ಸಮಕಾಲೀನರು ಅಂದರೆ ಬಸವಣ್ಣವರ ಹನ್ನೆರಡನೇ ಶತಮಾನದವರು ಇವರು ಸಹ ಅವರ ಜೊತೆಯವರು ಕಾಯಕಯೋಗಿ ಆಯುಧಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ ಬಸವಣ್ಣವರ ಜೊತೆನೆ ಇರ್ತಾರೆ ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ್ಮ ದಾಸೋಹ ನಡೆಸುತ್ತಿದ್ದರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಆಯ್ದಕ್ಕೆ ಲಕ್ಕ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಅಹಂಕಾರದಿಂದ ಮಾಡುವಂತಹ ಭಕ್ತಿಯೆಲ್ಲ ಕೇಡಾಗುತ್ತದೆ ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬ ಯಾರಿಗಾರು ಸಹಾಯ ಮಾಡಿದ್ರೆ ತ್ಯಾಗಿ ಎನಿಸ್ಕೊಳ್ಳೋದು ಮಾತಲ್ಲೇ ಮುಡಿ ಇಲ್ಲದ ಶೃಂಗಾರ ಜುಟ್ಟೆ ಇಲ್ಲ ಅದರಲ್ಲಿ ಶೃಂಗಾರ ಮಾಡ್ಕೊಂಡಂಗೆ ಅಂತ ವ್ಯರ್ಥ ಅಂತ ದೃಢವಿಲ್ಲದ ಭಕ್ತಿ ಮನಸ್ಸಿನಲ್ಲಿ ದೃಢತೆ ಇಲ್ಲ ಭಕ್ತಿ ಒಡೆದ ಕುಂಭದಲ್ಲಿ ಅಂದರೆ ಒಡೆದ ಕುಂಭದಲ್ಲಿ ಅಂದರೆ ಒಡೆದಿರುವಂಥ ಮಡಕೆಯಲ್ಲಿ ಸುಜಲವಾದ ನೀರನ್ನು ತುಂಬಿರಂಗೆ ಈ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಈ ರೀತಿಯವರು ಇದನ್ನು ವಚನದ ಮುಖಾಂತರ ಹೇಳಿದ್ದಾರೆ ಸಾಯಿರಾ ಮುಂದಿನ ವೀಡಿಯೋದಲ್ಲಿ ಮುಂದಿನ ಪಾಠವನ್ನು ನೋಡೋಣ